हाय व्यूअर्स मत्ते निमगे बेसिक ट्यूटोरियल्स बरिगे स्वागत इवत्तिन दिन नानु HTML ट्यूटोरियल्स मिडलल्ली ओंदु स्वल्प जनरल नॉलेज वीडियोस ऐड माड्ता इद्दीनि नेक्स्ट अदराद नंतर निमगे आस यूजुअल HTML नम्म ट्यूटोरियल्स वीडियोस आस यूजुअल मुंदुवरियुत्ते अदक्कू मुंचे नीवु www.youtube.com/basic-tutorials-for अंत टाइप माड्बिट्टु इल्लि बंदु सब्स्क्राइब माड्कोळ्ळोदर मूलक नम्म एल्ल मुंदिन वीडियोस निमगे सिगुत्ते अदे थर फेसबुक पेज लिंक इल्लिदे ट्विटर इल्लिदे ई ट्विटर अल्लि बंदुबिट्टु ನೀವು ಇಲ್ಲಿ ಬಂದು ಫಾಲೋ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವೀಡಿಯೋಸು ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಫೇಸ್ಬುಕ್ಕಲ್ಲಿ ಅಷ್ಟೇ ಈ ಪೇಜನ್ನ ಲೈಕ್ ಮಾಡೋದ್ರ ಮೂಲಕ ಯಾವ ವೀಡಿಯೋನ ನಾವು ಅಪ್ಲೋಡ್ ಮಾಡೋದು ನಿಮಗೆ ಮಿಸ್ ಆಗೋದಿಲ್ಲ, ಪ್ರತಿಯೊಂದು ವೀಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ ವ್ಯೂವರ್ಸ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾಯಿದ್ದೀನಪ್ಪ ಅಂದರೆ, ಸಪೋಸ್ ನಿಮ್ಮ ಮನೇಲಿ ಯಾರಾದರೂ ಹುಡುಗರು ಇದ್ದಾರೆ ಅಥವಾ ನಿಮ್ಮ ಕಂಪ್ಯೂಟರ್ನ ಬೇರೆ ಯಾರಾದರೂ ಯೂಸ್ ಮಾಡ್ತಿದ್ದಾರೆ, ಅಂಥದ್ದನ್ನು ನಾವು ಯಾವ ರೀತಿ ವೆಬ್ಸೈಟ್ನ ಬ್ಲಾಕ್ ಮಾಡೋದು ಅಂದರೆ ಆ ವೆಬ್ಸೈಟ್ ಓಪನ್ ಆಗದೇ ಇರೋ ಥರ ಕ್ರೋಮಲ್ಲಿ ಯಾವ ಥರ ಮಾಡೋದು ಅನ್ನೋದು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆಲ್ರೆಡಿ ಇದ್ರ ಮುಂದಿನ ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ವೆಬ್ಸೈಟ್ಸ್ ನಮ್ಮ ಕಂಪ್ಯೂಟರ್ಲ್ಲಿ ಓಪನ್ ಆಗದೆ ಬ್ಲಾಕ್ ಮಾಡೋದು ಅಂತ. ಬಟ್ ಇದು ಪರ್ಟಿಕ್ಯುಲರ್ ಕ್ರೋಮಲ್ಲಿ, ಮತ್ತು ಈಸಿ ಮೆಥಡ್ ಸಹ ನಿಮ್ಗೆ ಯಾವ ರೀತಿ ನೀವು ಆ ವೆಬ್ಸೈಟ್ನ ಬ್ಲಾಕ್ ಮಾಡಬೇಕು ಅಂತ. ಪದೇ ಪದೇ ನಿಮ್ಮಲ್ಲಿರೋ ಹುಡುಗರು ಅಥವಾ ನಿಮ್ಮ ಪರಿಚಯರು ಅಥವಾ ನೀವು ಇಲ್ಲಿದ್ದ ನಿಮ್ಮ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ರೆ ಅಂಥ ಟೈಮಲ್ಲಿ ನೀವು ಇದನ್ನು ಬ್ಲಾಕ್ ಮಾಡಿದ್ರೆ ನಾರ್ಮಲಿ ಅವ್ರಿಗೆ ತಕ್ಷಣಕ್ಕೆ ಅದು ಗೊತ್ತಾಗಲ್ಲ, ಯೂಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಅದು ಯಾವ ರೀತಿ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಕಂಪ್ಯೂಟರ್ ಸಹ ನಿಮ್ಗೆ ಸೇಫ್ ಆಗಿರುತ್ತೆ. ಯಾವ ರೀತಿ ಏನಾದರೂ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಇದು ಪರ್ಟಿಕ್ಯುಲರಿ ಕ್ರೋಮಲ್ಲಿ ಆಗುತ್ತೆ, ಯಾವ ಕಂಪ್ಯೂಟರ್ ಕ್ರೋಮ್ ಇರುತ್ತೆ ಅಲ್ಲಿ ಮಾತ್ರ ಈ ವೆಬ್ಸೈಟ್ನ ನಾವು ಬ್ಲಾಕ್ ಮಾಡೋಕ್ಕಾಗುತ್ತೆ. ಓಕೆ, ಜಸ್ಟ್ ಎ ಸೆಕೆಂಡ್. ಓಕೆ ವ್ಯೂವರ್ಸ್, ಈಗ ನಾವು ಫಸ್ಟ್ ಕ್ರೋಮಲ್ಲಿ ಒಂದು ಟ್ಯಾಬ್ ಓಪನ್ ಮಾಡಿ, ನಿಮಗಿಲ್ಲಿ ಆ್ಯಪ್ಸ್ ಸಿಗುತ್ತೆ, ಎಲ್ಲ ಕ್ರೋಮಲ್ಲೂ ಇಲ್ಲಿ ಆ್ಯಪ್ಸ್ ಅಂತ ಇರುತ್ತೆ. ಈಗ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಪ್ಲೇಸ್ಟೋರ್ ಇರುತ್ತೆ ಅವ್ರ ವೆಬ್ ಸ್ಟೋರ್, ಅಲ್ಲಿ ಬನ್ನಿ. ಇಲ್ಲಿ ಬ್ಲಾಕ್ ಸೈಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಫಸ್ಟ್ ನೀವು ಬ್ಲಾಕ್ ಸೈಟ್ ಅಂತ ಟೈಪ್ ಸರ್ಚ್ ಮಾಡಿದ ತಕ್ಷಣ ಬ್ಲಾಕ್ ಸೈಟ್ ಅಂತ ನಿಮಗೊಂದು ರೆಡ್ ಕಲರಲ್ಲಿ ಒಂದು ಎಕ್ಸ್ಟೆನ್ಷನ್ ಓಪನ್ ಆಯಿತು. ಈ ಎಕ್ಸ್ಟೆನ್ಷನ್ ನೀವು ಆ್ಯಡ್ ಟು ಕ್ರೋಮ್ ಅಂತ ಕೊಡಿ, ಎಕ್ಸ್ಕ್ಯೂಸ್ ಮಿ, ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಕೊಡಿ. ಇಲ್ಲೊಂದು ಫೈಲ್ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಆಗಿಬಿಟ್ಟು ತಾನೇ ಅದು ಎಕ್ಸ್ಟೆನ್ಷನ್ ಇಮಿಡಿಯೇಟಾಗಿ ಆ್ಯಡ್ ಆಗಿಬಿಡುತ್ತೆ. ಓಕೆ, ಅದೊಂದು 2-3 ಸೆಕೆಂಡಲ್ಲಿ ಆಗಿಬಿಡುತ್ತೆ, ತುಂಬ ದೊಡ್ಡ ಫೈಲ್ ಇರೋಲ್ಲ. ಸೊ ಒನ್ಸ್ ಅದಾಯ್ತು ಅಂದರೆ ಈಗ ನೋಡಿ, ನೀವು ಇನ್ನೊಂದು ಟ್ಯಾಬ್ ಓಪನ್ ಮಾಡಿ. ಇಲ್ಲಿ ನೋಡಿ, ಬ್ಲಾಕ್ ಸೈಟ್ ಹ್ಯಾಸ್ ಬಿನ್, ಈಗ ಅದು ಎಕ್ಸ್ಟೆನ್ಷನ್ ಏನು ಸಿಂಕ್ ಆಯ್ತಲ್ಲ, ಸೊ ಐ ಮೀನ್ ಡೌನ್ಲೋಡ್ ಆಯ್ತಲ್ಲ, ಅದು ಅಪ್ಲೋಡ್ ಆಯಿತು. ಇಲ್ಲೊಂದು ಮಾರ್ಕ್ ಬಂದಿದೆ ನಿಮಗೆ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಹೈಡ್ ಫ್ರಮ್ ಹೈಡ್ ಇನ್ ಕ್ರೋಮ್ ಏನು ಅಂದರೆ, ನೀವು ಇದನ್ನು ಹೈಡ್ ಮಾಡಿಬಿಟ್ರೆ ನಿಮಗೆ ಈ ಕ್ರೋಮಲ್ಲಿ ಇದನ್ನು ಈ ಎಕ್ಸ್ಟೆನ್ಷನ್ ಆಡ್ ಮಾಡ್ರೆ ಸಹ ಗೊತ್ತಾಗಲ್ಲ. ಮ್ಯಾನೇಜ್ ಎಕ್ಸ್ಟೆನ್ಷನ್ ಅಂದರೆ ನೀವು ಇರಬೇಕಾದ್ರೆ ರಿಮೂವ್ ಮಾಡಬೇಕಂದ್ರೆ ನೀವು ಆಮೇಲೆ ಮಾಡ್ಬೋದು. ಸೊ ಬ್ಲ್ಯಾಕ್ ಸೈಟ್ ಆಪ್ಷನ್ಸ್, ನೀವು ಬ್ಲ್ಯಾಕ್ ಸೈಟ್ಗೆ ಹೋಗಿ, ಇದು ಅದರ ಡೀಟೇಲ್ಸ್ ಏನಿದೆ ಎಲ್ಲ, ನೀವು ಇದನ್ನು ಬೇಕಾದ್ರೆ ನೀವು ಇಲ್ಲಿ ಯಾವ ಥರ ಮಾಡೋದು, ಅದರ ಅಡಿಷ್ನಲ್ ಇನ್ಫಾರ್ಮೇಷನ್ ಎಲ್ಲ ಬೇಕಾದ್ರೆ ನೋಡ್ಕೊಬೋದು. ಸೊ ಅದ್ರ ಬಿಟ್ಟು ನೀವು ಡೈರೆಕ್ಟ್ ಸೀದಾ ಅದನ್ನು ಬ್ಲಾಕ್ ಮಾಡ್ಬೇಕಂದ್ರೆ ಆಪ್ಷನ್ಸ್, ಯಾವ ನೀವು ಯಾವ ಸೈಟು ಈಗ ನೀವು ಬ್ಲಾಕ್ ಮಾಡಬೇಕು ಅಂತಿದ್ದೀರ ಅಂದರೆ, ಫಾರ್ ಎಕ್ಸಾಂಪಲ್ ನಾರ್ಮಲಿ ಎಲ್ಲರೂ ತುಂಬ ಜನ ಯೂಸ್ ಮಾಡಿ ಫೇಸ್ಬುಕ್ ಯೂಸ್ ಮಾಡ್ತಾರೆ ಅಂದ್ಕೊಂಡು ಪದೇ ಪದೇ ಬರ್ತಾರೆ, ಅಲ್ಲಿ www.facebook.com ಕೊಡಿ, ಆ್ಯಡ್ ಪೇಜ್ ಕೊಡಿ. ಓಕೆ, ಯುವರ್ ಸೆಟ್ಟಿಂಗ್ ಹ್ಯಾಸ್ ಬೀನ್ ಸೇವ್ಡ್ ಅಂತ ಇಲ್ಲಿ ಬಂತು. ಈಗ ಹೋಗ್ಬಿಟ್ಟು ನೀವು ಫೇಸ್ಬುಕ್ ಕೊಡಿ, ದ facebook.com ಈಸ್ ಬ್ಲಾಕ್ಡ್ ಬೈ ಬ್ಲಾಕ್ ಸೈಟ್, ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಅವ್ರಿಗೆ ಫೇಸ್ಬುಕ್ನ ಓಪನ್ ಮಾಡೋಕ್ಕಾಗಲ್ಲ, ಅದೇ ಇಮಿಡಿಯೇಟಾಗಿ ಬ್ಲಾಕ್ ಆಗಿಬಿಡುತ್ತೆ. ನೀವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಅಗೇನ್ ಬಂದು ನೀವಿಲ್ಲ ಆ ಸೈಟ್ನ ಹೋಗ್ಬಿಟ್ಟು ರಿಮೂವ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಸೊ ಪರ್ಟಿಕ್ಯುಲರಾಗಿ ಇದು ಬ್ಲಾಕ್ಡ್ ಸೈಟ್, ಇದು ಬ್ಲಾಕ್ಡ್ ವರ್ಡ್ಸ್ ಅಂತ ಇರುತ್ತೆ, ಇದು ಆಫಲ್ಲಿ ಇರುತ್ತೆ, ಕಸ್ಟಮ್ ಲಿಸ್ಟ್ ಅಂತ ಬೇಕಾದ್ರೆ ನೀವು ಆನ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ನಿಮಗೆ ವರ್ಡ್ ಕೊಡಿ, ಸಪೋಸ್ ಮೂವೀಸ್ ಅಂತ ಕೊಡ್ತೀನಿ, ಆಡ್ ವರ್ಡ್ ಕೊಟ್ಟಿದ್ದೀನಿ. ಓಕೆ, ನೀವು ಇಲ್ಲಿ ಇನ್ನೊಂದು ಪೇಜ್ ಓಪನ್ ಮಾಡ್ಬಿಟ್ಟು ಗೂಗಲಲ್ಲಿ ಅಥವಾ ಇಲ್ಲಿ ಮೂವೀಸ್ ಅಂತ ಕೊಡಿ, ಆ ವರ್ಡ್ ಯೂಸ್ ಮಾಡೋಕ್ಕೆ ಸಹ ಅದು ಅಲೋ ಮಾಡಲ್ಲ, ಅಂದರೆ ಆ ವರ್ಡನ್ನು ಸಹ ಗೂಗಲ್ ಕ್ರೋಮ್ ಬ್ಲಾಕ್ ಮಾಡಿಬಿಡುತ್ತೆ. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಪ್ಪ ಯೂಸ್ ಅಂದರೆ, ನಿಮ್ಮ ಕಂಪ್ಯೂಟರ್ನ ಯಾರನ್ನು ಬೇರೆ ಯಾವುದೇ ವೆಬ್ಸೈಟ್ ಯೂಸ್ ಮಾಡೋಕ್ಕೆ ಬರಲ್ಲ, ಮನೇಲಿ ಸಣ್ಣ ಮಕ್ಕಳಿದ್ರೆ ಬೇರೆ ಬೇರೆ ಪ್ರೈವಸಿ ಅನ್ವಾಂಟೆಡ್ ವೆಬ್ಸೈಟ್ಸು ಅಥವಾ ಆ ಥರ ಯಾವುದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ನೀವು ಅದನ್ನು ತುಂಬ ಟೆಕ್ನಿಕಲಿ ಇಲ್ಲದೆ ತುಂಬ ಯಾವುದೋ ವೆಬ್ಸೈಟ್ ಪರ್ಚೇಸ್ ಯಾವುದೋ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದೆ, ಇಮಿಡಿಯೇಟಾಗಿ ನೀವು ಇದನ್ನು ನಿಮ್ಮ ಸೇವ್ ಕಂಪ್ಯೂಟರ್ನ ಸೇಫ್ ಆಗಿಟ್ಕೊಬೋದು ವ್ಯೂವರ್ಸ್. ಸೊ ನೀವು ಬೇಡ ಅಂದರೆ ಅದನ್ನು ಎಕ್ಸ್ಟೆನ್ಷನ್ ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ಆಗಿ ಅದನ್ನು ರಿಮೂವ್ ಮಾಡ್ಬೋದು. ಸೊ ನನಗೆ ಈ ಥರ ಮುಂದಿನ ವೀಡಿಯೋಸ್ ನಿಮ್ಗೆ ಸಿಗ್ತಾ ಸಿಗಬೇಕಂದ್ರೆ ದಯವಿಟ್ಟು ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ, ಟ್ವಿಟರಲ್ಲಿ ಫಾಲೋ ಮಾಡಿ. ನಿಮ್ದು ಏನೇ ಸಲಹೆ ಸೂಚನೆ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.